ఉర్దు భాషన చెస్ నంబర్ 4034432463 స్పర్ధలు కోడ్లట్రికి రెడీ ఆగబేకాగి వినంతి. అస్సలాము అలైకుం వరహ్మతుల్లాహి వబరకతు. బిస్మిల్లాహ్ వల్హమ్దులిల్లాహ్ వస్సలాతు వస్సలాము అలా అష్రఫి రసూలిల్లాహ్ వఅలా ఆలిహి ఫాయిజిన బిరల్లాహ్ అమ్మా బాద్. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಸಂಘಾಳಕರೇ, ನನ್ನ ಶಬ್ದವನ್ನಾಲಿಸುತ್ತಿರುವಂತಹ ಮಾನ್ಯ ಮುಸ್ಲಿಂ ಮುಸ್ಲಿಮೇತರ ಸದಸ್ಯ ಬಾಂಧವರೇ, ಹದ್ದುಗಣ್ಣಿನ ಮೂಲಕ ಚಾಚು ತಪ್ಪದೆ ನನ್ನ ಶಬ್ದವನ್ನಾಲಿಸುತ್ತಿರುವಂತಹ ಕಾರ್ಯಕ್ರಮದ ಯಶಸ್ಸಿನ ತೀರ್ಪುಗಾರರೇ, ಅಲ್ಹಮ್ದುಲಿಲ್ಲಾ, ಒಂದು ರಾಜ್ಯ ಹಲವು ಸಂಸ್ಕೃತಿ ಎಂದು ಖ್ಯಾತ ಕವಿಗಳಿಂದ ಕೊಂಡಾಡಲ್ಪಟ್ಟಂತಹ ಕರ್ನಾಟಕದ ಕಣ ಕಣ ಕ್ಷಣ ಕ್ಷಣಗಳನ್ನು ಆವೇಶ ದಿಗಂತದಲ್ಲಿ ಭರಿಸುತ್ತ ಕರ್ನಾಟಕದ 22 ಜಿಲ್ಲೆಗಳಾದ್ಯಂತ ನಡೆಯುತ್ತಿರುವಂತಹ SSF 2015 ಪ್ರತಿಭೋತ್ಸವದ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರುವಂತಹ ವಿಷಯ ನಾಶವಾಗುತ್ತಿರುವಂತಹ ಸ್ಮಾರಕಗಳು. ನನ್ನ ಸಹೋದರರೇ, ಭಾರತ ದೇಶ ಜಾತ್ಯತೀತ ದೇಶವಾಗಿದೆ. ಈ ಭಾರತ ದೇಶದಲ್ಲಿ ಹಲವಾರು ಸ್ಮಾರಕಗಳು ಇಂದು ವಿನಾಶವಾಗಿದ್ದು ನಾಶದ ಅಂಚಿನಲ್ಲಿ ಇದೆ ಎಂದು ಹೇಳಲು ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೆ. ಭಾರತವಲ್ಲದೆ ಹೊರದೇಶದಲ್ಲೂ ಅದೆಷ್ಟೋ ಸ್ಮಾರಕಗಳು ನಾಶವಾಗುತ್ತಿದ್ದಾರೆ. ಓ ನನ್ನ ಪ್ರೀತಿಯ ಸಹೋದರರೇ, ನನ್ನ ಶಬ್ದವನ್ನಾಲಿಸುತ್ತಿರುವಂತಹ ಮಾನ್ಯ ಮುಸ್ಲಿಂ ಮುಸ್ಲಿಮೇತರ ಸದಸ್ಯರಲ್ಲಿ ಹೇಳುತ್ತಾ ಇದ್ದೇನೆ. 1992 ಇಸವಿಯಲ್ಲಿ December 6 ಧ್ವಂಸಗೊಂಡಂತಹ ಬಾಬರಿ ಮಸೀದಿ, ಇದು ಮುಸಲ್ಮಾನರ ಸೋಲಲ್ಲ, ಇದು ಭಾರತದ ಸೋಲಾಗಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಯಾಕೆಂದರೆ ಅದೆಷ್ಟೋ ಶತಮಾನಗಳಿಂದ ಕಾಪಾಡಿಕೊಂಡು ಬಂದಂತಹ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದು ಭಾರತದ ವಿನಾಶವಾಗಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತಿದ್ದೇನೆ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಮಾನ್ಯ ಮುಸ್ಲಿಂ ಮುಸ್ಲಿಮೇತರ ಸದಸ್ಯರಲ್ಲಿ ಹೇಳುತ್ತಾ ಇರೋದು, ಇಂದಿನ ಕಾಲದಲ್ಲಿ ಸೆಲ್ಫಿಗಳು ಜನ್ನತಿಲ್ ಬಕೀಯದಲ್ಲಿರುವಂತಹ ಎಲ್ಲ ಸ್ಮಾರಕಗಳನ್ನ ಧ್ವಂಸ ಮಾಡಿದರು. ಮಾತ್ರವಲ್ಲ, ಅವರು ಟೊಳ್ಳು ವಾದಗಳನ್ನ ಈ ಸಮೂಹದ ಮುಂದೆ ಬಂದು ಇಟ್ಟಂತಹ ಸಂದರ್ಭದಲ್ಲಿ ಓರ್ವ ಜಕರಿ ಸಲಾಹಿ ಎಂಬ ಮುಜಾಹಿದ್ ಹೇಳುತ್ತಾನೆ, ಮದೀನಾ ಮಕ್ಕಾ ನಗರವನ್ನು ನಮ್ಮ ಆಳ್ವಿಕೆಗೆ ಕೊಟ್ಟಿದ್ದರೆ ಮೊದಲನೇದಾಗಿ ನಾವು ಮಾಡುವ ಕೆಲಸ ಸ್ಮಾರಕಗಳನ್ನು ಅದಾಗಿದೆ. ಪ್ರವಾದಿ ಬೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲಿಹಿ ವಸಲ್ಲಮ ತಂಗಳರವರ ಆ ರೌಲಾ ಶರೀಫ್ ಅನ್ನು ಧ್ವಂಸ ಮಾಡೋದೆಂದು ಹೇಳಿದರೆ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಓ ನನ್ನ ಮುಸ್ಲಿಂ ಮುಸ್ಲಿಮೇತರ ಸಹೋದರಲ್ಲಿ ಹೇಳುತ್ತಾ ಇದ್ದೇನೆ, ಓ ವಹಾಬಿಗಳೇ, ಓ ನವವಾದಿಗಳೇ, ಓ ಸ್ಮಾರಕಗಳ ಧ್ವಂಸ ಮಾಡುವಂತಹ ಕಡು ವೈರಿಗಳೇ, ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಸ್ಮಾರಕವನ್ನು ನಾಶ ಮಾಡಿಸಲೆಂದು ಕನಸು ಕಟ್ಟಿದಂತಹ ಸೆಲ್ಫಿಗಳೇ, ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಸ್ಮಾರಕವನ್ನು ಕಾಪಾಡುವ ಸೊನ್ನಿ ಮಕ್ಕಳಾಗಿದ್ದೇವೆ ನಾವು. ಯಾವತ್ತಿಗೂ ಆ ಸ್ಮಾರಕವನ್ನ ಧ್ವಂಸ ಮಾಡಲು ನಾವು ಬಿಡುವುದಿಲ್ಲ. ಮಾತ್ರವಲ್ಲ ನನ್ನ ಪ್ರೀತಿಯ ಸಹೋದರೆ, ನಮಗೆಲ್ಲರಿಗೂ ಗೊತ್ತಿರಬಹುದು ವಕ್ಫ್ ಬೋರ್ಡ್ ಅಧೀನದಲ್ಲಿರುವಂತಹ 6 ಎಕರೆ ಭೂಮಿಗಳು, ಗುಲ್ಬರ್ಗಾ ಬಿಜಾಪುರದಲ್ಲಿ 6 ಎಕರೆ ಭೂಮಿಗಳು ಯಾರದೋ ನಿಶಾನದ ಅಂಚಿನಲ್ಲಿ ಹೋಗಿ ಯಾವುದೋ ಬಡ ಜನರು ಅಥವಾ ಅಲ್ಲಿನ ಅಡಿಯಾಳಿಗಳು ಅದನ್ನು ತನ್ನ ವಶದಲ್ಲಿ ಪಡಿಸಿಕೊಂಡಿದ್ದಾರೆ. ನಾನು ಹೇಳುತ್ತಾ ಇದ್ದೇನೆ, ಓ ನನ್ನ ಸರ್ಕಾರದ ಜನತೆಗೆ ಹೇಳುತ್ತಾ ಇದ್ದೇನೆ, ಇಲ್ಲಿ ಆಯಾ ಧರ್ಮಕ್ಕೆ ಬೇಕಾದಂತಹ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟೇ ಇರಬೇಕು. ಕಾರಣ ಇಂದು 6 ಎಕರೆ ಭೂಮಿ ಗುಲ್ಬರ್ಗಾದಲ್ಲಿ ವಿನಾಶದ ಅಂಚಿನಲ್ಲಿ ಇದ್ದರೆ ಓ ನನ್ನ ಪ್ರೀತಿಯ ಸಹೋದರೆ, ಅದು ಭಾರತದ ವಿನಾಶವಾಗಿದೆ ಎಂದು ಮರೆಯದಿರಿ. ಮಾತ್ರವಲ್ಲ, ಕುತುಬ್ ಮಿನಾರದ ಪಕ್ಕದಲ್ಲಿ ಮತ್ತೊಂದು ಕಂಬವನ್ನು ಇಟ್ಟು ಕುತುಬ್ ಮಿನಾರಿನ ಧ್ವಂಸ ಮಾಡಲು ಎಂದು ಪ್ರಶ್ನಿಸುತ್ತಿರುವಂತಹ ಮಾನ್ಯ ಸಹೋದರರಲ್ಲಿ ಹೇಳುತ್ತಾ ಇದ್ದೇನೆ, ಯಾವತ್ತೂ ಕುತುಬ್ ಮಿನಾರ ಧ್ವಂಸವಾಗಲ್ಲ. ಆದರೆ ಧ್ವಂಸವಾಗುತ್ತಿರುವುದು ಈ ನಾಡಿನಲ್ಲಿ ಹಲವಾರು ದಿನಗಳಿಂದ ಕಾಪಾಡಿಕೊಂಡು ಬಂದಂತಹ ಆ ಗೋಪುರವಾಗಿದ್ದರೆ. ಓ ನನ್ನ ಪ್ರೀತಿಯ ಸಹೋದರೆ, ಸಮಯದ ಅಭಾವದಿಂದ ನನ್ನ ಮಾತಿಗೆ ವಿರಾಮವನ್ನು ಹಾಕುತ್ತಿದ್ದೇನೆ. ಆದುದರಿಂದ